ಜನುಮದಿನಾಂದೋ ಈ ಬದುಕಿನ ನೆನಪು ಈ ಬದುಕು ಅನ್ನೋದು ಸರಿ ಪ್ರೀತಿಯ ನೆನಪು ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ಇಂದು ನಮ್ಮ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಯವರ 54ನೇ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಕನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಊರಿನಲ್ಲಿ ಇವತ್ತು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಈ ಒಂದು ನಮ್ಮ ನಾಯಕರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಕೆಲವೊಂದು ಗ್ರಾಮದಲ್ಲಿ ಏನು ವನಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ, ಕೆಲವೊಂದು ಗ್ರಾಮಗಳಲ್ಲಿ ಶಾಲೆ ಮಕ್ಕಳಿಗೆ ಬುಕ್ಸ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ, ಕೆಲವೊಂದು ಗ್ರಾಮದಲ್ಲಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಾಲು ಬ್ರೆಡ್ಡು ಹಂಪಲ ಕೊಡುವಂಥ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅದೇ ರೀತಿ ಬೇರೆ ಬೇರೆ ರೀತಿ ಬ್ಲಡ್ ಬ್ಯಾಂಕ್ ಕಾರ್ಯಕ್ರಮ ನಡೀತಾ ಇದೆ, ಬೇರೆ ಬೇರೆ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಮತ್ತು ಅದೇ ರೀತಿ ಇವತ್ತು ನಾವು ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರು ಕೂಡ ಇವತ್ತು ಗಂಗಾವತಿಯಲ್ಲಿ ಏನು ನಮ್ಮ ಏನು ಮರಣಾಥ ಚಾರಿಟಬಲ್ ಟ್ರಸ್ಟ್ ನವಜೀವನ ವೃದ್ಧಾಶ್ರಮ ಅಂದರೆ ಈ ಒಂದು ವೃದ್ಧಾಪ ಆಶ್ರಮದಲ್ಲಿ ಸುಮಾರು ಒಂದು ಬಡ ಹಿರಿಯರೆಲ್ಲರೂ ಕೂಡ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದಕ್ಕೆ ಈ ಒಂದು ಸ್ಥಳದಲ್ಲಿ ಇಲ್ಲಿ ನಮ್ಮ ವೈದ್ಯರಾದಂಥ ಸನ್ಮಾನ್ ಶ್ರೀ ಆನಂದ್ ಅವರು ಇದಕ್ಕೊಂದು ಮುಖ್ಯಸ್ಥರು, ಸುಮಾರು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಮ್ಮ ನಾಯಕರಾದಂಥ ಸನ್ಮಾನ್ ಶ್ರೀ ಶಿವರಾಜ್ ತಂಗಡಿಯವರು ಹುಟ್ಟುಹಬ್ಬದ ನಿಮಿತ್ತ ಅವರಿಗೆ ಇವತ್ತು ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಾವು ಎಲ್ಲ ನಮ್ಮ ಹಿರಿಯ ಮುಖಂಡರೆಲ್ಲರೂ ಕೂಡ್ಕೊಂಡು ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಿದ್ದೀವಿ. ಯಾಕೆಂದರೆ ಇವತ್ತೇನು ಶಿವರಾಜ್ ತಂಗಡಿಯವರ 54ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು. ಅವರಿಗೆ ದೇವರು ಇನ್ನೂ ಆರೋಗ್ಯ ಐಶ್ವರ್ಯ ಹೆಚ್ಚು ಕೊಟ್ಟು ಕನಗಿರಿ ಕ್ಷೇತ್ರನ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡ್ತಕ್ಕಂಥ ಕೆಲಸಗಳು ಆಗಲಿ, ಕನಗಿರಿ ಅಭಿವೃದ್ಧಿ ಪಡ್ತಕ್ಕಂಥ ಕೆಲಸಗಳು ಆಗಲಿ ಅಂತೇಳಿ ಇವತ್ತೇನು ಶಿವರಾಜ್ ತಂಗಡಿಯವರು ಹಂಗೆ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯದಲ್ಲಿ ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಇವತ್ತು ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಮತ್ತು ಕನ್ನಡ ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಸಚಿವರು ಮತ್ತು ಕನ್ನಡ ಸಂಸ್ಕೃತಿ ಸಚಿವರಾಗಿ ಅತ್ಯಂತ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಕೆಲಸಗಳು ಅವರು ಯಾಕಂದರೆ ಈಗ 3ನೇ ಸಲ ಸಚಿವರಾಗಿ ಅತ್ಯುತ್ತಮಕ್ಕೆ ಭಾರಿ ಕನಗಿರಿ ಕ್ಷೇತ್ರದಲ್ಲಿ ಇವತ್ತು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ಹೆಚ್ಚೆಚ್ಚು ಕಾರ್ಯಗಳು ಆಗಿದ್ದರಿಂದ ಅವರು ಇನ್ನೂ ನಮ್ಮ ಕನಗಿರಿ ಕ್ಷೇತ್ರಕ್ಕೆ ಒತ್ತು ಕೊಟ್ಟು ಕೆಲಸಗಳನ್ನು ಮಾಡಲಿ, ಅವರಿಗೆ ಇನ್ನೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ, ಅವರು ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತೇಳಿ ಆ ದೇವರಲ್ಲಿ ಕೇಳಿಕೊಂಡು ಇಂದು ನಮ್ಮ ಕನಗಿರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವರಾಜ ತಂಗಡಿಯವರ 54ನೆಯ ಜನ್ಮದಿನ ಆಚರಣೆಯನ್ನು ನಾವು ಅತ್ಯಂತ ಹೆಮ್ಮೆಯಿಂದ ಅತ್ಯಂತ ಸಂತೋಷದಿಂದ ಇವತ್ತು ಗಂಗಾವತಿ ತಾಲೂಕಿನ ಗಂಗಾವತಿಯಲ್ಲಿ ಮಾರನಾಥ್ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟು ನಮ್ಮ ಕೊಪ್ಪಳ ಜಿಲ್ಲೆಯ ಗ್ಯಾರಂಟಿ ಯೋಜನೆಯ ಅನುಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರೆಡ್ಡಿ ಶ್ರೀನಿವಾಸು ಮತ್ತು ಹಾಗೂ ನಮ್ಮ ಕೊಪ್ಪಳ ಇದು ಕೊಪ್ಪಳ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಅಂಬರೀಷ್ ಬೋನಾಳ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಪಕ್ಷದ ಹಿರಿಯರ ಮತ್ತು ಯುವಕರ ನೇತೃತ್ವದಲ್ಲಿ ಇಂದು ನಾವು ಗಂಗಾವತಿಯ ಈಗಾಗಲೇ ಬುದ್ಧಿಮಾಂದ್ಯ ಮಕ್ಕಳಿಗೆ ಭೇಟಿ ಕೊಟ್ಟು ಮತ್ತು ಅದಾದ ನಂತರ ಇವತ್ತು ಈ ಆಶ್ರಮಕ್ಕೆ ಭೇಟಿ ಕೊಟ್ಟು ಎಲ್ಲ ನಮ್ಮ ತಾಯಂದಿರನ್ನು ಭೇಟಿ ಕೊಟ್ಟು ಉಭಯ ಕುಶಲೋಪರಿಯನ್ನು ವಿಚಾರಿಸಿ ಈ ಒಂದು ಏನು ಆನಂದ್ ಅಣ್ಣವರು ಇವತ್ತು ಅತ್ಯಂತ ಕಳಕಳಿಯಿಂದ ಎಲ್ಲ ತಾಯಂದ್ರನ್ನ ಚೆನ್ನಾಗಿ ನೋಡ್ಕೊತಿದ್ದಾರೆ ಅನ್ನೋದು ಒಂದು ನಾವು ಕೇಳಿದ್ವಿ. ಇವತ್ತು ಪ್ರಥಮ ಬಾರಿ ನಾವು ಇಲ್ಲಿ
ಆ ಭೇಟಿ ಕೊಟ್ಟಿವಿ, ಭಾಳ ಸಂತೋಷ ಆಯಿತು. ನಮ್ಮ ಶ್ರೀನಿವಾಸ್ ಅವರು ಹೇಳಿದಂತೆ ನಮ್ಮ ಶಿವರಾಜ್ ತಂಗಡಿ ಸಾಹೇಬರು ಇಲ್ಲಿ ಭೇಟಿ ಕೊಟ್ಟು ಒಂದು ಈ ಒಂದು ಕಟ್ಟಡ ಅವರ ಅನುದಾನದಲ್ಲಿ ಇದೊಂದು ದೊಡ್ಡ ಮಟ್ಟದಲ್ಲಿ ಇದೊಂದು ಕಟ್ಟಡ ನಿರ್ಮಾಣ ಮಾಡ್ತಾರಂತೇಳಿ ನಾವು ಅತ್ಯಂತ ಭರವಸೆಯಿಂದ ಹೇಳಿಕೊಂಡು ಹುಟ್ಟಹಬ್ಬದ ಶುಭಾಶಯ. ನಾವೆಲ್ಲರೂ ವೃದ್ಧಾಶ್ರಮಕ್ಕೆ ಬಂದಿದ್ದೇವೆ, ಕಾರಣ ಈ ತಾಯಂದರಿಗೆ ಎಲ್ಲರಿಗೆ ಈ ನಮ್ಮ ಶಿವರಾಜ್ ತಂಗಡಿ ಹುಟ್ಟಹಬ್ಬದ ಸಲುವಾಗಿ ನಾವೆಲ್ಲ ಅನುದಾನ ಮಾಡಿ ಇಲ್ಲಿ ಏನೇ ಸಮಸ್ಯೆಗಳು ಇದ್ದರೂ ನಮ್ಮ ನಮ್ಮ ಸಚಿವರಿಗೆ ತಿಳಿಸಿ ಇನ್ನು ಮುಂದೆ ಏನನ್ನ ಉಪಕಾರ ಸರ್ಕಾರದಿಂದ ಅನುದಾನ ಏನೇನು ಬೇಕಾದರೆ ನಮ್ಮ ಸಚಿವರಿಗೆ ಹೇಳಿ ನಾವೆಲ್ಲ ಮಾಡ್ತೀವಿ ಅಂತ ನಿಮ್ಮೆಲ್ಲ ನಮ್ಮ ಕನಗಿರಿ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಮುಖಂಡರ ಪರವಾಗಿ ಅವರಿಗೆ ಜನ್ಮದಿನ ಶುಭಾಶಯಗಳು. ಸಚಿವರು ಶಿವರಾಜ ತಂಗಡಿ ಅವರು 54ನೇ ಹುಟ್ಟುಹಬ್ಬದ ಶುಭಾಶಯಗಳಿರುತ್ತಾ ಅವರಿಗೆ ಆಯುಸ್ಸು ಆರೋಗ್ಯ ಕೊಡಲಂತೇಳಿ ಆ ದೇವರನ್ನು ಪ್ರಾರ್ಥಿಸ್ತೀವಿ.